ಗಲಭೆ ಯಾವಾಗ ಆಗಿದ್ದು ಅಂತಂದರೆ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಬಂದಂಥ ಸಮಯದಲ್ಲಾಗಿದ್ದು. ಸೊ ವ್ಯವಸ್ಥಿತವಾಗಿ ಮುಸ್ಲಿಮ ಭಯೋತ್ಪಾದನೆ ಸಂಘಟನೆಗಳು, ಕಾಂಗ್ರೆಸ್ಸು ಮತ್ತು ಈ ಕಮ್ಯುನಿಸ್ಟ್ರು ಒಟ್ಟಿಗೆ ಸೇರಿ ಆಪ್ ಅವರು ಕೂಡ ಇದ್ದಾರೆ, ಕೇಜ್ರಿವಾಲ ಆ್ಯಂಡ್ ಕಂಪನಿ ಇವರು ಕೂಡ ಇದ್ದಾರೆ. ಸೊ ಇವರೆಲ್ಲರೂ ಸೇರಿ ಟ್ರಂಪ್ ಬಂದಂಥ ಸಮಯದಲ್ಲಿ ಗಲಭೆ ಆದರೆ ಇದೊಂದು ವರ್ಲ್ಡ್ ಸುದ್ದಿ ಆಗತ್ತೆ, ಜಗತ್ತಿನ ಸುದ್ದಿ ಆಗತ್ತೆ, ಅಪಮಾನ ಆಗತ್ತೆ. ಟಾರ್ಗೆಟ್ ಮೋದಿ, ಟಾರ್ಗೆಟ್ CAA ಅಲ್ಲ, NRP ಅಲ್ಲ, NRC ಅಲ್ಲ, ಟಾರ್ಗೆಟ್ ಮೋದಿ ಮಾಡಿಕೊಂಡು ಇಡೀ ಜಗತ್ತಿನಲ್ಲಿ ಭಾರತದ ಪ್ರಧಾನಿಯನ್ನು ಅವಮಾನ ಮಾಡಬೇಕು, ಅವರ ಒಂದು ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದೇ ದೆಹಲಿಯ ಈ ಗಲಭೆಗೆ ಕಾರಣ ಆಗಿದೆ. ಈಗ ಎಲ್ಲವೂ ಹೊರಗೆ ಬರ್ತಾ ಇದೆ, ಒಂದೊಂದಾಗಿ ಹೊರಗೆ ಬರ್ತಾ ಇದೆ, ಬಂದೇ ಬರುತ್ತೆ. ದೆಹಲಿ ಅಂಥ ರಾಷ್ಟ್ರದ ರಾಜಧಾನಿಯಲ್ಲೇ ಇಷ್ಟು ದೊಡ್ಡ ಗಲಭೆ ಅಂತಂದರೆ ಇದು ಬಹಳ ಅವಮಾನಕರವಾದದ್ದು, ಅವರಿಗೆ ಶಿಕ್ಷೆ ಆಗೇ ಆಗತ್ತೆ ಅಂತನ್ನುವಂಥ ವಿಷಯ. ಅದು ಕಾಶ್ಮೀರದ ಸುಸೈಡ್ ಬಾಂಬ್, ಆತ್ಮಾಹುತಿ ಬಾಂಬ್, ಇಬ್ಬರು ಗಂಡ ಹೆಂಡತಿ ಅವರು ಕೂಡ ಯೋಜನೆ ಮಾಡಿ ಸಂಪರ್ಕಕ್ಕೆ ಬಂದುದೆಲ್ಲ ಸಾಕಷ್ಟು ಅವರು ಸಿಕ್ಕಾಕೊಂಡಿದ್ದಾರೆ. IC ಅಂದರೆ ಸಿರಿಯಾದಿಂದನೂ ಕೂಡ ಲಿಂಕ್ ಇದೆ ಅಂತ ಅನ್ನೋದು ಗೊತ್ತಾಗಿದೆ, ಅಲ್ ಕೈದಾದ್ದು ಲಿಂಕ್ ಇದೆ ಅಂತ ಅನ್ನೋದು ಗೊತ್ತಾಗಿದೆ. ಸೊ ಇದೊಂದು ಭಯಾನಕವಾದ್ದು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಬಹಳ ಗಂಭೀರವಾಗಿ ನೋಡಬೇಕು, ಈ ದೇಶದ ಮುಸ್ಲಿಮರು CAA NRC NPR ನಿಮ್ಮ ವಿರುದ್ಧ ಅಲ್ಲ, ಇದು ನೀವು ಭಾರತೀಯ ಮುಸ್ಲಿಮರಿದ್ದೀರಿ, ನಿಮಗೆ ಯಾವುದೇ ರೀತಿ ಈ ದೇಶದ ಯಾವ ನಾಗರಿಕನಿಗೂ ತೊಂದರೆ ಇಲ್ಲ, ನೀವು ಪಾಕಿಸ್ತಾನದ ಮುಸ್ಲಿಮರಲ್ಲ, ನೀವು ಅಫ್ಘಾನಿಸ್ತಾನ ಮುಸ್ಲಿಮರಲ್ಲ, ನೀವು ಭಾರತೀಯ ಮುಸ್ಲಿಮರಿದ್ದೀರಿ, ಭಾರತೀಯ ಮುಸ್ಲಿಮರು ಯಾರಿಗೂ ತೊಂದರೆ ಇಲ್ಲ ಅನ್ನುವಂಥದ್ದು ಘಂಟಾಘೋಷವಾಗಿ ಗೃಹಮಂತ್ರಿ ಅಮಿತ್ ಶಾ ಅವರು, ಪ್ರಧಾನಮಂತ್ರಿಯವರು 1000 ಸಲ ಹೇಳಿದರೂ ಕೂಡ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವಂಥದ್ದು ನೀವು ಬಲಿಯಾಗಬೇಡಿ ಅಂತನ್ನುವಂಥದ್ದು ನಾನು ಮುಸ್ಲಿಮರಿಗೆ. ಪಾಲಿಕೆ ವತಿಯಿಂದ 2009-10 500 ವಸತಿ ಗೃಹಗಳನ್ನು, ವಸತಿ ಸೈಟ್ಗಳನ್ನು ಡಿಕ್ಲೇರ್ ಮಾಡಿದರು. ಅದು ಬಡವರಿಗೆ, ಮಧ್ಯಮ ವರ್ಗದವರಿಗೆ, ನಿವೇಶನ ಇಲ್ಲದಂಥವರಿಗೆ ವಿತರಣೆ ಮಾಡಬೇಕಾದಂಥ 500 ಸೈಟ್ಗಳನ್ನು ಅವತ್ತಿನ MLAಗಳು, ಅವರ ಪತ್ನಿ, ಅವರ ಅಳಿಯ, ಹೀಗೆ ಕುಟುಂಬಸ್ಥರಿಗೆ ವಿತರಣೆ ಮಾಡಿ 400 ವಿತರಣೆಯನ್ನು ಮಾಡಿದರು. 100 ಮಾತ್ರ ಸುಮ್ಮನೆ ಒಂದು ನಾಟಕಕ್ಕಾಗಿ ಬಡವರಿಗೆ ಕೊಟ್ಟಂಗೆ ಮಾಡಿದರು. ಅದರ ವಿರುದ್ಧ 2016 ನಾವು ಲೋಕಾಯುಕ್ತಗೆ ಶ್ರೀರಾಮ ಸೇನೆ ಸಂಘಟನೆಯಿಂದ ನಾವು ಕೇಸನ್ನು ಹಾಕಿದ್ವಿ. ಸೊ ಅದು ಕೇಸ್ ಎಕ್ಸೆಪ್ಟ್ ಆಗಿ ನಡೆದು ಇವತ್ತು ಬೆಂಗಳೂರಿನ ಈ MP MLAಗೋಸ್ಕರನೇ ವಿಶೇಷವಾದಂತಹ ಕೋರ್ಟನ್ನು ರಚನೆ ಮಾಡಿದ್ದಾರೆ. ಸೊ ಆ ಕೋರ್ಟಿಗೆ ಶಿಫ್ಟ್ ಆಗಿದೆ. ಯಾವ್ಯಾವ ಇಡೀ ರಾಜ್ಯದ MLA MPಗಳ ಮೇಲೆ ಕ್ರಿಮಿನಲ್ ಕೇಸಸನ್ನು ಕೂಡಲೇ ಅದನ್ನು ಬಗೆಹರಿಸಬೇಕು ಅಂತನ್ನುವಂಥ ವಿಶೇಷ ಕೋರ್ಟ್ನಲ್ಲಿ ಇವರು, ಅಂದರೆ ಈ ಬಡಾವಣೆಯಲ್ಲಿ ಸಿಕ್ಕಾಕೊಂಡಂಥ MLA ಇವರೆಲ್ಲರೂ, ಇವರು ಒಂದು 4 ಹಂತದಲ್ಲಿ ಈ ಅರ್ಜಿಯನ್ನು ಸಲ್ಲಿಸಿದರು. ಈ ಹಗರಣದಿಂದ ನಮಗೆ ಮುಕ್ತ ಮಾಡಬೇಕು, ಸ್ಕ್ವಾಶ್ ಮಾಡಬೇಕು, ಇದು ಸುಳ್ಳು, ಇದು ತಪ್ಪು ಮಾಡಿದ್ದಾರೆ, ನಮ್ಮ ಮೇಲೆ ಅಪಾದನೆ ಮಾಡಿದ್ದಾರೆ ಅಂತ ಹೇಳಿ 4 ಹಂತದಲ್ಲಿ ಮಾಡಿದರು. ಆದರೆ ಕೋರ್ಟು ಇವತ್ತು ಅವರಿಗೆ ಚೀಮಾರಿ ಹಾಕಿ ಎಕ್ಸೆಪ್ಟ್ ಮಾಡಿಕೊಂಡಿದೆ, ಅವರ ಅರ್ಜಿಯನ್ನು ರಿಜೆಕ್ಟ್ ಮಾಡಿದೆ. ಅಂದರೆ ನೀವು ಅಪರಾಧಿಗಳಿದ್ದರೆ, ನೀವು ತಪ್ಪಿತಸ್ಥರಿದ್ದರೆ, ಬಡವರಿಗೆ ದ್ರೋಹ ಮಾಡಿದರೆ, ಮೋಸ ಮಾಡಿದರೆ, ಅದಕ್ಕೆ ಇದನ್ನು ನಿಮ್ಮ ಅರ್ಜಿಯನ್ನು ನಾವು ಸ್ವೀಕಾರ ಮಾಡ್ಕೊಳಕ್ಕಾಗಲ್ಲ, ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿ ಮುಖಗಳನ್ನೆಲ್ಲ ಹೊಡೆದಾಗ ಹೇಳಿ ಇವತ್ತು ಅದನ್ನು ನಡೆಯುವಂಥ ಹಂತ ಬಂದಿದೆ. ನ್ಯಾಯಾಲಯ ನಮಗೆ, ನಮ್ಮ ಹೋರಾಟಕ್ಕೆ, ಈ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಟಕ್ಕೆ ನಮಗೆ ನ್ಯಾಯ ಕೊಟ್ಟಿದೆ, ನಮ್ಮ ಹೋರಾಟಕ್ಕೆ ವಿಜಯ ಸಿಕ್ಕಿದೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾರೆ. SP ರವೀಂದ್ರನಾಥ್, ಮಾಡಾಳ್ ವಿರೂಪಾಕ್ಷಪ್ಪನವರು, ಆಮೇಲೆ PT ಪರಮೇಶ್ವರ ನಾಯ್ಕ್, ಬಸವರಾಜ್ ನಾಯ್ಕ್, ಎಕ್ಸ್ MLAಗಳು ಇವರು ಅಷ್ಟೇ ಅಲ್ಲದೆ ಇವರ ಪತ್ನಿ, ಇವರ ಅಳಿಯ, ಇವರ ಮಗಳು, ಇವರ PA,
ಇವರ ಫ್ರೆಂಡ್ಸು ಇವರಿಗೆಲ್ಲ ಇವ್ರ ಹತ್ರ ಹತ್ತು ಮನೆಗಳಿದ್ದಾವೆ, ಸೈಟ್ಗಳಿದ್ದಾವೆ. ಆದರೂ ಇವರಿಗೆ ಆಸೆ, ದುರಾಸೆ, ಬಡವರಿಗೆ ಬೀದಿಗಿಳಿಸಿದಂಥವ್ರು ಇವರು. ಸೊ ಈ ಜಿಲ್ಲಾ ಅಧ್ಯಕ್ಷರು, ಅವತ್ತಿನ ದೂಡಾ ಅಧ್ಯಕ್ಷರು ಯಶವಂತ ಜಾಧವ್, ಅವರೂ ಅಪರಾಧಿಗಳಂತಾಗಿದ್ದಾರೆ. ಅವ್ರದ್ದು ಅಪರಾಧಿ ಇಲ್ಲ ಅಂತಂದರೆ ಅವರು ರಿಜೆಕ್ಟ್ ಇದು ಮಾಡ್ಬೋದಾಗಿತ್ತು, ಅವ್ರದ್ದು ಅರ್ಜಿಯನ್ನು ಸ್ವೀಕಾರ ಮಾಡದೆ ರಿಜೆಕ್ಟ್ ಮಾಡ್ಬೋದಾಗಿತ್ತು. ಆದರೆ ಅವರು ಕೂಡ ಈ ಎಲ್ಲ ಕೇಸ್ಗಳಲ್ಲಿ ಅವರೂ ಇದ್ದಾರೆ. ಈಗಿನ ಜಿಲ್ಲಾ ಅಧ್ಯಕ್ಷರು ಅನಗವಾಡಿ ವೀರೇಶ್ ಅವರೂ ಇದ್ದಾರೆ. ಅವರ ಪತ್ನಿಯದ್ದು ಹೆಸರಿದೆ ಅದರಲ್ಲಿ, ರೂಪಾ ವೀರೇಶ್ ಅಂಥೇಳಿ. ಸೊ ಇವರೆಲ್ಲ ಮೋಸ ಮಾಡಿದ್ದಾರೆ. ಈಗ ನಮಗೆ ಸುದ್ದಿ ಬಂದ ಕಡೆ 35-40 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಅಂತನ್ನುವಂಥ, ಅಂದರೆ ವಾಪಸ್ ಕೊಟ್ಟಿದ್ದಾರೆ ಇದರ ಅರ್ಥ ನೀವು ತಿಂದಿದ್ದೀರಿ ಅಂತ, ಮೋಸ ಮಾಡಿದ್ದೀರಿ ಅಂತ, ಭಾಳ ಕ್ಲಿಯರ್ ಆಯಿತು. ಸೊ ನನಗೆ 100% ವಿಶ್ವಾಸ ಇದೆ, ನ್ಯಾಯಾಲಯ ಅವರಿಗೆ ಶಿಕ್ಷೆ ಕೊಡುತ್ತೆ ಅನ್ನುವಂಥ ವಿಶ್ವಾಸ ಇದೆ.